हाय फ्रेंड्स, ಇಲ್ಲಿಯವರೆಗೆ ಈ ನಮ್ಮ ಟ್ರೂ ಕನ್ನಡ ಟಿವಿ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಚಾನೆಲ್ ನಲ್ಲಿ ಬರುವ ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ಗೋಸ್ಕರ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ। ಮೊದಲನೆಯದಾಗಿ ಇಂದು ಪ್ರಪಂಚವ್ಯಾಪ್ತಿಯಾಗಿ ಕೊರೋನಾ ಮಹಾಮಾರಿ ಮೇಲೆ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತ ತೆಗೆದುಕೊಂಡಿರುವ ಎಚ್ಚರಿಕೆ ಹೆಜ್ಜೆಗಳನ್ನು ನೋಡಿ ಯುನೈಟೆಡ್ ನೇಷನ್ಸ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂದ್ರೆ ಅಂತರ್ ಸರ್ಕಾರಿ ಸಂಸ್ಥೆ ಪ್ರಶಂಸೆಗಳನ್ನು ನೀಡಿದೆ। ಪ್ರಪಂಚವ್ಯಾಪ್ತಿಯಾಗಿ ಕೊರೋನಾದಿಂದ ಬಳಲುತ್ತಿರುವ ಕೆಲವು ದೇಶಗಳಿಗೆ ಹೈಡ್ರಾಕ್ಸಿನ್ ಕ್ಲೋರೋಕ್ವಿನ್ನ ಸಪ್ಲೈ ಮಾಡಿ ಆ ದೇಶಗಳನ್ನು ಕಾಪಾಡ್ತಾ ಇರುವುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ। ಅದಕ್ಕೆ ಯುನೈಟೆಡ್ ನೇಷನ್ಸ್ ಚೀಫ್ ಆಂಟೋನಿಯೋ ಗುಟೆರಸ್ ಭಾರತ ಮಾಡ್ತಾ ಇರುವ ಸೇವೆಗಳಿಗೆ ಪ್ರಶಂಸೆಗಳನ್ನು ನೀಡಿದರು। ಇನ್ನು ಕೊರೋನಾ ಹೆಮ್ಮಾರಿ ಮೇಲೆ ಭಾರತದ ಹೋರಾಟಕ್ಕೆ ಸ್ವಿಟ್ಜರ್ಲ್ಯಾಂಡ್ ವಿನೂತನವಾಗಿ ಧನ್ಯತಾ ಭಾವವನ್ನು ಅರ್ಪಿಸಿದೆ। ಪ್ರಪಂಚದಲ್ಲೇ ಮೋಸ್ಟ್ ಫೋಟೋಗ್ರಾಫ್ಡ್ ಪ್ಯಾಟರ್ನ್ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಪ್ರಾಜೆಕ್ಟರ್ನಿಂದ ಪ್ರದರ್ಶನ ಮಾಡಲಾಯಿತು। ಪ್ರಪಂಚದಲ್ಲೇ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ನಮ್ಮ ಭಾರತ। ಇಷ್ಟು ದೊಡ್ಡ ದೇಶ ಕೊರೋನಾದಿಂದ ತನ್ನ ಹೋರಾಟವನ್ನು ಮುಂದುವರಿಸಿದೆ, ಹಾಗೆ ಕಠಿಣ ಸವಾಲುಗಳನ್ನು ತೆಗೆದುಕೊಂಡಿದೆ। ಈ ಹೋರಾಟದಲ್ಲಿ ಭಾರತೀಯರು ತಪ್ಪದೇ ವಿಜಯವನ್ನು ಸಾಧಿಸುತ್ತಾರೆಂದು, ಅದಕ್ಕೆ ಬೇಕಾಗಿರುವ ಶಕ್ತಿ ಸಾಮರ್ಥ್ಯಗಳು ಭಾರತೀಯರಿಗೆ ಬರಬೇಕೆಂದು ಮನಸ್ಸಿನಿಂದ ಬೇಡಿಕೊಳ್ಳುತ್ತಾ ಕೃತಜ್ಞತಾ ಭಾವವನ್ನು ನೀಡುವುದಕ್ಕೋಸ್ಕರವೇ ಮ್ಯಾಟರ್ನ್ ಹಾರ್ನ್ ಪರ್ವತದ ಮೇಲೆ ಭಾರತದ ಧ್ವಜವನ್ನು ಪ್ರದರ್ಶನ ಮಾಡಲಾಗಿದೆ ಎಂದು ಸ್ವಿಟ್ಜರ್ಲ್ಯಾಂಡ್ ಹೇಳಿಕೊಂಡಿದೆ। ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಇದಕ್ಕೆ ಧ್ವನಿಗೂಡಿಸಿ ಪ್ರಪಂಚವೆಲ್ಲ ಒಗ್ಗಟ್ಟಿನಿಂದ ಕೋವಿಡ್-19 ಹೆಮ್ಮಾರಿಯಿಂದ ಯುದ್ಧ ಮಾಡ್ತಾ ಇದೆ, ಈ ಯುದ್ಧದಲ್ಲಿ ಮಾನವತ್ವ ತಪ್ಪದೇ ವಿಜಯವನ್ನು ಸಾಧಿಸುತ್ತದೆ ಎಂದು ತನ್ನ ಸಂದೇಶವನ್ನು ನೀಡುತ್ತಾ ಮ್ಯಾಟರ್ನ್ ಹಾರ್ನ್ ಮೇಲೆ ಪ್ರದರ್ಶನ ಮಾಡಲಾದ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದರು। ಇದಕ್ಕಿಂತ ಮುಂಚೆ ಅಮೆರಿಕ, ಯುಕೆ, ಸ್ಪೇನ್, ಜಪಾನ್, ಜರ್ಮನಿ, ಪೋರ್ಚುಗಲ್ ದೇಶಗಳ ಧ್ವಜಗಳನ್ನಷ್ಟೇ ಈ ಮ್ಯಾಟರ್ನ್ ಹಾರ್ನ್ ಮೌಂಟೇನ್ನಲ್ಲಿ ಪ್ರದರ್ಶನ ಮಾಡಿದರು। ಈ ಮ್ಯಾಟರ್ನ್ ಹಾರ್ನ್ ಮೌಂಟೇನ್ ಆಲ್ಪ್ ಪರ್ವತ ಶ್ರೇಣಿಗಳಲ್ಲಿ ಒಂದು ಭಾಗ। ಈ ಆಲ್ಪ್ಸ್ 1200 ಕಿಲೋಮೀಟರ್ ಎತ್ತರದಿಂದ ಯುರೋಪನ್ನು ಆವರಿಸಿದೆ। ಯುರೋಪ್ನ ಅತ್ಯಂತ ಎತ್ತರದ ಪರ್ವತ ಶಿಖರವೂ ಸಹ ಈ ಆಲ್ಪ್ಸ್ ಪರ್ವತ ಶ್ರೇಣಿಗಳಲ್ಲಿ ಇದೆ। ಈ ಮೌಂಟೇನ್ ಹೆಸರು ಮೌಂಟ್ ಬ್ಲಾಂಕ್। ಇನ್ನು ಈ ಮ್ಯಾಟರ್ನ್ ಹಾರ್ನ್ ಮೌಂಟೇನ್ ವಿಷಯಕ್ಕೆ ಬಂದರೆ, ಇದರ ಎತ್ತರ 4478 ಮೀಟರ್। ಇದರ ಶಿಖರ ಅಂದರೆ ತುತ್ತ ತುದಿ ಆಲ್ಮೋಸ್ಟ್ ಪಿರಮಿಡ್ ಶೇಪ್ನಲ್ಲಿರುತ್ತೆ। ಸೊ ಆದ್ದರಿಂದ ಇದು ಅಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿ ಬಹಳ ಫೇಮಸ್ ಆಗಿದೆ। ಅದೇ ಅಲ್ಲದೆ ಈ ಮ್ಯಾಟರ್ನ್ ಹಾರ್ನ್ ಮೌಂಟೇನ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಇಟಲಿ ಎರಡೂ ದೇಶಗಳ ನಡುವೆ ಇದ್ದು ನ್ಯಾಚುರಲ್ ಬಾರ್ಡರ್ ಆಗಿ ಪರಿಗಣಿಸಲಾಗುತ್ತದೆ ಮತ್ತು ಆ ಮೌಂಟೇನ್ ಮೇಲೆ ಆ ಎರಡೂ ದೇಶಗಳಿಗೂ ಸರಿಸಮಾನವಾದ ಹಕ್ಕುಗಳಿವೆ। ಹಾಯ್ ಫ್ರೆಂಡ್ಸ್, ಈ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆಯೇ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನಲ್ ಟ್ರೂ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು।